ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಬಳಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸಂಸದ ಪ್ರಕಾಶ್ ಹುಕ್ಕೇರಿ ಚಾಲನೆ ನೀಡಿದರು. ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಬಳಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸಂಸದ ಪ್ರಕಾಶ್ ಹುಕ್ಕೇರಿ ಚಾಲನೆ ನೀಡಿದರು. ಗುಣಮಟ್ಟದ ರಸ್ತೆ ಇದ್ದಾಗ ಮಾತ್ರ ಪ್ರಯಾಣಿಕರು ಸುಗಮ ಸಂಚಾರ ಆರಂಭ ಮಾಡಲು ಸಾಧ್ಯವಾಗುತ್ತದೆ. ಈ ದಿಸೆಯಲ್ಲಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಸ್ತೆ ಕಾಮಗಾರಿಗೆ 2 ಕೋಟಿ 10 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಬುಧವಾರ ತಾಲೂಕಿನ ಅಂಕ್ಲಿ ಗ್ರಾಮದ ಹತ್ತಿರ ರಾಯಬಾಗ್ ಮತ್ತು ಚಿಕ್ಕೋಡಿ ತಾಲೂಕು ಸಂಪರ್ಕ ಕಲ್ಪಿಸುವ ಅಂಕ್ಲಿ ನಸ್ಲಾಪುರ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 2 ರಸ್ತೆ ನಿರ್ಮಾಣ ಕಾಮಗಾರಿಗೆ 2 ಕೋಟಿ 10 ಲಕ್ಷ ರೂಪಾಯಿಗಳ ಅನುದಾನ ಮಂಜೂರಾಗಿದೆ. ಅದರಲ್ಲಿ ವಿಜಯಪುರ ಸಂಕೇಶ್ವರ್ ರಸ್ತೆಯಿಂದ ನಸ್ಲಾಪುರ್ ಕ್ರಾಸ್ವರೆಗಿನ ರಸ್ತೆಗೆ 1 ಕೋಟಿ 20 ಲಕ್ಷ ರೂಪಾಯಿಗಳ ಮತ್ತು ತಾಲೂಕಿನ ಮಾಂದ್ರಿ ಗ್ರಾಮದಲ್ಲಿ ವಿಜಯಪುರ ಸಂಕೇಶ್ವರ್ ರಸ್ತೆಯಿಂದ ವೀರಭದ್ರ ದೇವಸ್ಥಾನವರೆಗಿನ ರಸ್ತೆಗೆ 90 ಲಕ್ಷ ರೂಪಾಯಿಗಳ ಹಾಗೂ ನಸ್ಲಾಪುರದಿಂದ ಸವದತ್ತಿವರೆಗಿನ ರಸ್ತೆ ನಿರ್ಮಾಣಕ್ಕೆ 1 ಕೋಟಿ 10 ಲಕ್ಷ ರೂಪಾಯಿಗಳ ಅನುದಾನ ಮಂಜೂರಾಗಿದೆ ಎಂದು ಹೇಳಿದರು. ಗುತ್ತಿಗೆದಾರರು ರಸ್ತೆ ಕಾಮಗಾರಿಯನ್ನು ಗುಣಮಟ್ಟದಿಂದ ನಿರ್ವಹಿಸಬೇಕು, ಇಲ್ಲದೆ ಹೋದರೆ ಅಂತವರ ಬಿಲ್ ತಡೆಯಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗುತ್ತದೆ ಎಂದರು. ರಾಯಬಾಗ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಈರ್ಗೌಡ ಪಾಟೀಲ್, ಗೊಮ್ಟೆ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎನ್ಎ ಮಗ್ದುಂ, ಮಾಜಿ ಅಧ್ಯಕ್ಷ ಸುರೇಶ್ ಕೋರೆ, ಧುಳಗೌಡ ಪಾಟೀಲ್, ರಂಜಿತ್ ಸಿರ್ಶೆಟ್, ಭಾವುಸಾಬ್ ಪಾಟೀಲ್, ಕುಂತಿನಾಥ್ ಮಗ್ದುಂ, ಅಜಿತ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು.